ನೀನ್ ಮದ್ವೆ ಆದ್ಮೇಲೆ ಆ ಮನೆಯಲ್ಲಿ ಚೆನ್ನಾಗಿದ್ದೀಯಾ? ಸುಳ್ಳು ಹೇಳಬಾರ್ದು. ಇಲ್ಲ, ನಾನು ಚೆನ್ನಾಗಿಲ್ಲ. ನಾನಲ್ಲಿ ಹೊಂದ್ಕೊಳ್ಳೋದಕ್ಕೆ ಆಗ್ತಿಲ್ಲ ಗಿರ್ಜಮ್ಮ. ಇದನ್ನ ನಿಮ್ಗೆ ಹೇಳಿದ್ರೆ ನಿನಗೆ ಮತ್ತೆ ಅಮ್ಮನಿಗೆ ಬೇಜಾರಾಗುತ್ತೆ. ಯಾಕೆ ಮಗಳೇ, ಯಾಕಲ್ಲಿ ನೀನು ಹೊಂದ್ಕೊಳ್ಳಕ ಆಗ್ತಾ ಇಲ್ಲ? ಅಲ್ಲಿ ನಿಮಗೆ ಏನು ಸಮಸ್ಯೆ? ಸೀತಮ್ಮಗೆ ಕಾರ್ತಿಕ್ಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ ಗಿರ್ಜಮ್ಮ. ಸೀತಮ್ಮಗೆ ನಾನು ಗಂಡ ಬೀರಿ ಮನೆಗ್ ತಕ್ಕ ಸೊಸೆ ಅಲ್ಲ ಅನ್ನೋ ಕೋಪ. ಕಾರ್ತಿಕ್ಗೆ ನಾನ್ ದಿವ್ಯಕ್ಕನ್ನ ಮದ್ವೆ ಮನೆಯಿಂದ ಓಡಿಸಿ ಅವನನ್ ಮದ್ವೆ ಆಗಿದ್ದೀನಿ ಅನ್ನೋ ಅನುಮಾನ. ನಾನು ಎಷ್ಟೇ ಹೇಳಿದ್ರು ಅವ್ನ ನನ್ನ ಮಾತನ್ನ ನಂಬೋದಕ್ಕೆ ತಯಾರಿಲ್ಲ. ಮನೇಲಿ ಎಲ್ರು ಹೀಗೇನಾ? ಇಲ್ಲ ಗಿರ್ಜಮ್ಮ, ರಾಮಚಂದ್ರ ರಾಯರು ನನ್ನ ಮಗಳಿಗಿಂತ ಹೆಚ್ಚಾಗಿ ನೋಡ್ತಾರೆ. ಚಿಕ್ಕಮಾವ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಚಿಕ್ಕತ್ತೆ ನನಗ ಆ ಮನೆಗೆ ಹೊಂದ್ಕೊಳ್ಳೋದಕ್ಕೆ ಎಲ್ಲ ಸಹಾಯ ಮಾಡ್ತಾ ಇದ್ದಾರೆ. ಇನ್ ಕಾರ್ತಿಕ್ ತಂಗಿ ರಿತುಗಂತೂ ನನ್ ಕಂಡ್ರೆ ಪ್ರಾಣ. ಆದ್ರೆ ಸಮಸ್ಯೆ ಇರೋದು ಕಾರ್ತಿಕ್ ಮತ್ತೆ ಸೀತಮ್ಮಂದು. ಅವ್ರು ಯಾವತ್ತೂ ನನ್ನ ಒಪ್ಕೊಳ್ಳಲ್ವೇನೋ ಅನ್ನಿಸ್ಬಿಟ್ಟಿದೆ ಗಿರ್ಜಮ್ಮ. ಹಾಗಂತ ನೀನೇ ನಿರ್ಧಾರ ಮಾಡ್ಬಿಟ್ರೆ ಹೇಗಮ್ಮ? ಅವ್ರ ಮನಸ್ಸನ್ನ ಗೆಲ್ಲೋದು ಹೇಗೆ ಅಂತ ಯೋಚನೆ ಮಾಡ್ಬೇಕು. ನಾನು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಗಿರ್ಜಮ್ಮ. ಆದ್ರೆ ಅವ್ರಿಗೆ ನನ್ ಪ್ರತಿಯೊಂದು ಮಾತಲ್ಲೂ ನಡೆಯಲು ಬರೀ ತಪ್ಪೇ ಕಾಣಿಸುತ್ತೆ. ಹೀಗಿರುವಾಗ ನಾನು ಅವ್ರ ಮನಸ್ಸನ್ನ ಗೆಲ್ಲೋದಾದ್ರೂ ಹೇಗೆ ಹೇಳು? ಗೆಲ್ಬೇಕಮ್ಮ. ಯಾಕೆ ಹೇಳು? ಅದು ನಿನ್ನ ಸಂಸಾರ. ನಿನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂದ್ರೆ ನೀನೇ ಪ್ರಯತ್ನ ಪಡಬೇಕು. ನಿನ್ ಗಂಡ ಅತ್ತೆ ಮನಸ್ಸನ್ನ ನೀನ್ ಗೆಲ್ಬೇಕು. ಇಲ್ಲ ಗಿರ್ಜಮ್ಮ, ಅವರೆಲ್ಲ ಆಡೋದ್ ನೋಡಿದ್ರೆ ನನ್ ಬಗ್ಗೆ ನನಗೆ ಕೋಪ ಬಂದ್ಬಿಡುತ್ತೆ. ನನ್ ಯಾಕಾದ್ರೂ ಹುಟ್ಟಿದ್ನೋ, ಯಾಕಾದ್ರೂ ಹೀಗೆಲ್ಲ ಬೆಳೆದಿದ್ದೀನೋ ಅನ್ಸುತ್ತೆ. ಆದ್ರೆ ನಾನು ಏನು ಮಾಡೋ ಪರಿಸ್ಥಿತಿಲಿ ಇಲ್ಲ ಗಿರ್ಜಮ್ಮ. ಈ ತಾಳಿ ನನ್ ಕೈಕಾಲ್ ಕಟ್ಟಾಕ್ಬಿಟ್ಟಿದೆ ಅನ್ನಿಸ್ತಾ ಇದೆ. ನಿಜ ಸತ್ಯ, ಈ ತಾಳಿ ಬೇಲಿನೇ. ಆ ಬೇಲಿ ನಿನ್ ಸಂಸಾರನ ಕಾಪಾಡ್ಕೊಳ್ಳೋ ಬೇಲಿ ಆಗಿರ್ಬೇಕೆ ಹೊರತು ಮುರಿಯೋ ಬೇಲಿ ಆಗಿರ್ಬಾರ್ದು. ಈಗ ನೀನು ಆಗಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ನಿನ್ನ ಅಳಿಯನ್ ಜೀವನ ಹಾಳಾಗೋಗುತ್ತಮ್ಮ. ಆದ್ರೆ ನಾನು ಏನ್ ಮಾಡ್ಲಿ ಗಿರ್ಜಮ್ಮ? ಪರಿಸ್ಥಿತಿ ಏನೇ ಇಲ್ಲಮ್ಮ, ನಿನ್ ಗಂಡ ನಿನ್ ಕಡೆ ತಿರುಗಿ ನೋಡೋ ಹಾಗೆ ಮಾಡ್ಕೋಬೇಕು. ಅವನಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಹುಟ್ಟೋ ಹಾಗೆ ನೋಡ್ಕೋಬೇಕು. ಇಂತಹ ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಹೆಣ್ಣಿಗೆ ಕರ್ಗೋಕು ಗೊತ್ತಿರ್ಬೇಕು, ಕಲ್ಲು ಮನಸ್ಸನ್ನ
ಕರಗಿಸೋಕು ಗೊತ್ತಿರಬೇಕು. ಹೇಗ್ ಗಿರ್ಜಮ್ಮ? ಇಷ್ಟು ದಿನ ನೀನು ಹೊಡೆದಾಡ್ಕೊಂಡು ಬಂದಾಗ ನಾನು ನಿನ್ಗೆ ಭೇಷ್ ಅಂತ ಇದ್ದೆ, ಹುರಿದುಂಬಿಸ್ತಾ ಇದ್ದೆ. ಆದ್ರೆ ಇನ್ಮೇಲೆ ನಮ್ಮ ಸತ್ಯ ಶೃಂಗಾರನ ಕಲಿಬೇಕು. ಅದನ್ನ ನಾನು ಹೇಳ್ಕೊಡ್ತೀನಿ ಬಿಡು. ನೀನು ಏನ್ ಹೇಳ್ತಿದ್ಯೋ ದೇವ್ರಾಣೆಗೂ ನನ್ಗೆ ಅರ್ಥ ಆಗ್ತಿಲ್ಲ ಗಿರ್ಜಮ್ಮ. ಇನ್ ಮುಂದೆ ನೋಡು ನನ್ನ ಮ್ಯಾಜಿಕ್. ಎಲ್ಲರೂ ಹಿಲೇರಿಯಸ್ ನಕ್ಕರು, ನನ್ನ ಹೆಂಡತಿ ಮಾತ್ರ ಅಂತ ಸೀರಿಯಸ್ ಆಗಿದ್ದಾಳೆ. ಹೌದು, ನಮ್ಮ ಮದುಮಗನಿಗೆ ಯಾರಾದರೂ ಫೋನ್ ಗೇನ್ ಮಾಡಿದ್ರೋ ಇಲ್ವೋ? ಏನ್ ಮಾಡ್ತಿದ್ದಾನಂತೆ? ಇನ್ನೇನ್ ಮಾಡ್ತಿರ್ತಾನೆ, ಯಾವುದೋ ಒಂದು ಮೂಲೆನಲ್ಲಿ ಕೂರ್ಸಿರ್ತಾಳೆ. ಅದೇ ನಿಮ್ಮ ಮುದ್ದಿನ ಸೊಸೆ. ಪಾಪ, ಹೇಗಿರ್ಬೇಕಾದೋನು, ಇವಳನ್ನ ಮದ್ವೆ ಆಗಿ ಆ ಸ್ಲಮ್ಗೆ ಬೀಗ್ರೂಟಕ್ಕೆ ಅಂತ ಹೋಗಿದ್ದಾನೆ. ಏನಿವೆ ಅವನ್ ಮಾಡಿರೋ ಕರ್ಮ? ನಾನ್ ನಿನ್ ಕೇಳಲಿಲ್ಲ, ನೀನ್ ಉತ್ತರ ಕೊಡ್ಬೇಕಾಗೂ ಇಲ್ಲ. ಮತ್ತಿನ್ನೇನಪ್ಪ, ಕಾರ್ತಿಕ್ಗೆ ಈ ಮದ್ವೆಯಿಂದ ಎಷ್ಟು ಕಷ್ಟ ಆಗಿದೆ ಅನ್ನೋದು ನಿಮ್ಗೇನಾದ್ರೂ ಗೊತ್ತಿದ್ಯಾ? ಎಲ್ರು ಸೇರಿ ಅವನೊಬ್ಬನನ್ನೇ ಅಲ್ಲಿ ಕಳ್ಸಿದಿರಲ್ಲ, ಪಾಪ ನನ್ ತಮ್ಮ, ಅದ್ ಹೇಗ ಅವಳನ್ನ ಸಂಭಾಳಿಸ್ತಾನೋ ಏನೋ. ಒಟ್ನಲ್ಲಿ ಅವನ್ ಲೈಫ್ನ ನರ್ಕ ಮಾಡಿಟ್ಬಿಟ್ರಿ. ಸೀತಾ, ನಿನ್ನ ಮಗಳನ್ನ ಸುಮ್ನೆ ಇರೋದಕ್ಕೆ ಹೇಳಿದ್ರೆ ಸರಿ, ಇಲ್ಲ ಅಂತಂದ್ರೆ ಎಲುವಿಲ್ಲದ ನಾಲಿಗೆ ಅಂತ ಹೇಗೆಗೋ ಹರಿಯೋಗ್ಬಿಟ್ರೆ ಅದನ್ನಲ್ಲೇ ಕತ್ತರಿಸ್ಬಿಡ್ತೀನಿ. ಸುಮ್ನಿರೇ ಕೀರ್ತನ, ಇವ್ರಿಗೆ ನಮ್ಮ ಕಾರ್ತಿಕ್ ಪರಿಸ್ಥಿತಿ ಕಿಂಚಿತ್ತು ಅರ್ಥ ಆಗಲ್ಲ. ಸಾಕು ಸಾಕು, ಬನ್ನಿ ಎಲ್ಲರೂ ಊಟ ಮಾಡೋಣ. ನಾನು ಆಮೇಲೆ ಕಾರ್ತಿಕ್ ಫೋನ್ ಮಾಡಿ ವಿಚಾರಿಸ್ತೇನೆ, ಅಲ್ಲಿ ಏನು ನಡೀತಿದೆ ಅಂತ ತಿಳ್ಕೊತೀನಿ ಭಾವ. ಸರಿನಾ? ಅಲ್ವೇ, ನಾವೇನೋ ಅವನಿಗೆ ಫೋನ್ ಮಾಡಿಲ್ಲ, ಓಕೆ, ಅಟ್ಲೀಸ್ಟ್ ಅವನಾದ್ರೂ ಮಾಡ್ಬೋದಿತ್ತಲ್ಲ. ಅಳಿಯ ಬಂದ ಅಂತ ಹೇಳ್ಬಿಟ್ಟು ಅವರು ರಾಜಮರ್ಯಾದೆ ನಡೆಸ್ತಿರ್ತಾರೆ. ಅದು ನಿಜ ಭಾವ, ಅವರು ಪ್ರೀತಿ ವಿಶ್ವಾಸ ಗೌರವ ತೋರಿಸೋದ್ರಲ್ಲಿ ಯಾವಾಗ್ಲೂ ಒಂದ್ ಕೈ ಮೇಲೇನೆ. ಅದನ್ನ ಕಟ್ಕೊಂಡು ಏನೇ ಮಾಡ್ತೀಯ? ಶಾಸ್ತ್ರ ಸಂಪ್ರದಾಯ ರೀತಿ ರಿವಾಜು ಅದೆಲ್ಲ ಏನು ಇಲ್ವೇ ಇಲ್ವಲ್ಲ. ಯಾಕಕ್ಕ ಹಾಗೆ ಹೇಳ್ತೀಯ? ಮತ್ತಿನ್ನೇನೆ, ಅಲ್ವೇ ಬೀಗ್ರೂಟಕ್ಕೆ ಕರೆದಿದ್ದಾರೆ, ಅದು ಫೋನಲ್ಲಿ. ಯಾಕೆ ಮನೆಗೆ ಬಂದು ಕರಿಬೇಕು ಅನ್ನೋ ಸಾಮಾನ್ಯ ಜ್ಞಾನನೂ ಇಲ್ವಾ ಅವ್ರಿಗೆ? ಸ್ಲಮ್ ಜನಕ್ಕೆ ಅಷ್ಟೊಂದೆಲ್ಲ ಎಲ್ಲಿ ಗೊತ್ತಿರತ್ತೆ ಬಿಡಮ್ಮ, ಅವ್ರಿಗೆ ಆಡಿದ್ದೇ ಆಟ. ನಮ್ಮನೆಯಲ್ಲಿ ಅದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಜನ ಬೇರೆ ಇದ್ದಾರೆ. ಅದಕ್ಕೇನೆ ಈ ಮನೆಯಲ್ಲಿ ಭಿಕಾರಿಗಳು ಹೆಚ್ಕೊಂಡ್ಬಿಟ್ಟಿದ್ದಾರೆ. ಯಾರನ್ನ ನೀನ್ ಭಿಕಾರಿ ಅಂದಿದ್ದು? ಸತ್ಯನ್ನ ಅಲ್ಲ, ಅವರು ಮನೆಗೆ ಬಂದು ಕರೀಲಿಲ್ಲ ಅಂತ ಎತ್ತಿ ಹಿಡಿತಿದ್ದೀರಲ್ಲ, ನೀವು ಯಾವತ್ತಾದ್ರೂ ಸತ್ಯನ್ನ ಈ ಮನೆ ಸೊಸೆ ಅಂತ ನೋಡಿದ್ದೀರಾ? ಎಲ್ಲಿ ಬಿಡ್ತೀರಾ ನಿಮ್ ಬುದ್ಧಿನ? ದೊಡ್ಡತನ ಅನ್ನೋದು ಆಸ್ತಿ ಅಂತಸ್ತಿಂದ ಬರೋದಲ್ಲ, ನಮ್ಮ ನಡವಳಿಕೆಯಿಂದ ಬರೋದು, ತಿಳ್ಕೊಳ್ಳಿ. ಮನೆಗೆ ಬಂದು ಕರೆದಿಲ್ವಂತೆ. ಯಾಕೆ ಮನೆಗೆ ಬಂದು ಕರೀಲಿಲ್ಲ ಅಂತಂದ್ರೆ ನಾನೇ ಹೇಳಿದ್ದೆ, ಇಲ್ಲಿವರೆಗೂ ಬರೋ ಕಟ್ಟ ತಗೋಬೇಡಿ, ಒಂದು ಫೋನ್ ಮಾಡಿ ಸಾಕು ಅಂತ. ಅಮ್ಮ, ಹೀಸ್ ಲೈಯಿಂಗ್. ಎಷ್ಟು ಚೆನ್ನಾಗಿ ಅವ್ರ ಮನೆಯವ್ರನ್ನ ವಹಿಸ್ಕೊಂಡು ಮಾತಾಡ್ತಿದ್ದಾರೆ ನೋಡು. ಅವಳು ಕಿವಿ ಊದಾಯ್ತಾ? ಹಾಗಿದ್ರೆ ಎಲ್ರು ಕೇಳಿ, ನನ್ನ ಸೊಸೆನ ಮಾತು ಮಾತುಗೂ ಭಿಕಾರಿ ಭಿಕಾರಿ ಅಂತಿದ್ರೆ ಅದನ್ನ ಕೇಳಿಸ್ಕೊಂಡು ನಾನು ಸುಮ್ಮನೆ ಇದ್ರೆ ನನಗೆ ಮರ್ಯಾದೆ ಇರಲ್ಲ.
ಸತ್ಯ. ಈಗ ಈ ಮನೆ ಸೊಸೆ, ಅವಳಿಗೆ ಈ ಮನೆಯಲ್ಲಿ ಗೌರವ ಅಂತಸ್ತು ಸಿಗಲೇಬೇಕು, ಸಿಗುತ್ತೆ. ಲಕ್ಷ್ಮಣ, ಮೊದಲು ಸತ್ಯ ಹೆಸರನ್ನ ಫ್ಯಾಮಿಲಿ ಇನ್ಶೂರೆನ್ಸ್ ಅಲ್ಲಿ ಆಡ್ ಮಾಡಿಸು. ನಮ್ಮ ಆಸ್ತಿಲಿ ಸತ್ತಿನ ಹೆಸರಿಗೆ 50% ಅನ್ನ ಟ್ರಾನ್ಸ್ಫರ್ ಮಾಡಿಸು. ಯಾರು ಒಪ್ಪಲಿ ಬಿಡ್ಲಿ ಬಿಡ್ಲಿ, ಅವಳು ಈ ಕೋಟೆ ಮನೆ ಸೊಸೆ, ಭಿಕಾರಿ ಅಲ್ಲ. ಲಕ್ಷ್ಮಣ, ಯಾವುದನ್ನು ಬಾಯಿ ಮಾತು ಹೇಳಿಲ್ಲ, ಈ ಕೆಲಸ ನಾಳೆನೆ ಆಗಬೇಕು. ಆಯ್ತಣ್ಣ, ನಾಳೆನೆ ಮಾಡ್ತೀನಿ. ಅಲ್ಲ, ಅದಕ್ಕೆಲ್ಲ ಈಗೇನು ಅವಸರ ಅಣ್ಣ? ಲಕ್ಷ್ಮಣ, ಹೇಳಿದಷ್ಟು ಮಾಡು. ಇನ್ನು ಯಾವತ್ತಾದರೂ ಭಿಕಾರಿ ಅನ್ನೋ ಪದ ನನ್ನ ಕಿವಿಗೆ ಬಿದ್ದರೆ ಹುಷಾರ್. ನಾಳೆ ನಾವು ಬೀಗರ ಮನೆ ಹೋಗ್ತಾ ಇದ್ದೀವಿ, ನೀನು ಬರಬಾರದು. ಇವಳಷ್ಟೇ ಅಲ್ಲ ರೀ, ನಾನು ಬರಲ್ಲ. ಹಲೋ, ನಾನು ಯಾಕೆ ಚೇರ್ ಇಟ್ಕೊಂಡು ಆಚೆಗೆ ಬಂದೆ ಅಂತ ಅನುಮಾನ ಬರಲಿಲ್ವಾ ನಿಮಗೆ? ಇಲ್ವಾ? ಬಿಡಿ, ಬರ್ದಿದ್ರೆ ಏನಂತೆ, ನಾನು ಹೇಳ್ಬಿಡ್ತೀನಿ. ಏನು ಗೊತ್ತಾ, ನಾನು ಈ ಮನೆ ಹಿರಿಯ, ನೀವು ಕೂತು ನಾನು ನಿಂತು ಮಾತನಾಡಬಾರ್ದು, ನಿಮಗೆ ಶ್ರೇಯಸ್ಸಲ್ಲ. ಆದರೆ ನಿಮ್ಮನ್ನು ನಿಲ್ಲಿಸಿ ನಾನು ನಿಮ್ಮ ಕುರ್ಚಿ ಬಿಡಿಸ್ಕೊಂಡು ಮಾತಾಡೋದಿದೆಯಲ್ಲ ಕೂತು, ಅದು ತಪ್ಪು. ಯಾಕೆ ಹೇಳಿ? ನಿಮ್ಮ ಮನೆ ಅಳಿಯ, ಅದಕ್ಕೋಸ್ಕರ. ಸರಿ ಬಿಡಿ, ಸರಿ ಬಿಡಿ. ಊಟ ಹೇಗಿತ್ತು? ಚೆನ್ನಾಗಿತ್ತು. ಚೆನ್ನಾಗಿರಲೇಬೇಕು, ಯಾಕೆ ಹೇಳಿ? ನಾನೇ ಖುದ್ದಾಗಿ ನಿಂತು ಮಾಡಿಸಿರೋದು. ಯಾವ್ಯಾವ್ದಕ್ಕೆ ಏನೇನು ಎಷ್ಟೆಷ್ಟು ಹಾಕಬೇಕು ಅಂತ ಹೇಳಿ ಮಾಡಿಸಿದ್ದೀನಿ. ಯಾಕೆ ಹೇಳಿ? ಮೊದಲನೇ ಸಾರಿ ಅಳಿಮಯ್ಯ ನಮ್ಮ ಮನೆಗೆ ಬರ್ತಾ ಇದ್ದಾರೆ, ಯಾವುದಕ್ಕೂ ಕುಂದು ಕೊರತೆ ಆಗಬಾರ್ದಲ್ವಾ, ಅದಕ್ಕೆ. ಓ, ನಿಮ್ಗೆ ಅಡುಗೆನೂ ಮಾಡಕ್ಕೆ ಬರುತ್ತಾ? ಏನು ಬರೋದಿಲ್ಲ ಅಂತ ಕೇಳಿ ಹೇಳಿ ಅಂದರೆ, ಎಲ್ಲೋದ್ರೂ ನಾನು ಒಂಥರ ಫಂಟ್ ಫಂಟ್ ಇದ್ದಂಗೆ. ಆದರೆ ಹೇಳ್ಕೊಡೋದಿಲ್ಲ ಅಷ್ಟೇ, ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಬಿಡಿ. ಈಗ ನೋಡಿ, ಮಲ್ಲಿಗೆ ಹೂವು, ಅದರ ಪರಿಮಳನ ಯಾರಾದರೂ ಕಟ್ಟಾಕಕ್ಕಾಗತ್ತಾ? ತಾನಾಗಿನೇ ಅದರ ಸುವಾಸನೆ ಗಮ್ ಅಂತ ಇಡೀ ವಾತಾವರಣ ಕಲ್ಕೊಂಡು ಹೋಗ್ಬಿಡುತ್ತೆ. ನನ್ನ ಪರ್ಸನಾಲಿಟಿನೂ ಹಾಗೇನೆ, ಯಾರಿಗೂ ಹೇಳ್ಕೊಳ್ಳೋದಿಲ್ಲ ನಾನು, ಅದಾಗದೇ ಗೊತ್ತಾಗ್ತಾ ಹೋಗುತ್ತೆ. ಏ ಜಾನಕಿ, ಎಂತ ಹೂ ತಂದಿದ್ದೀಯೇ, ಸ್ವಲ್ಪನೂ ಸುವಾಸನೆ ಇಲ್ಲ. ನಮ್ಮಮ್ಮ ಅಲ್ಲೇನು ಮಾತಾಡ್ತಾ ಇದ್ದಾರೆ ನನ್ನ ಬಗ್ಗೆ, ಅಪಾರವಾದ ಗೌರವ. ವಂಡರ್ಫುಲ್, ವಂಡರ್ಫುಲ್. ಅಡಿಯಂದ್ರೆ ನಮ್ಮನೆ ಚಿಕ್ಕದು, ಕೆಳಗಡೆ ಕೂತ್ಕೊಂಡು ಊಟ ಮಾಡೋದಕ್ಕೆ ಕಷ್ಟ ಆಯ್ತೇನೋ ತಮಗೆ? ಅಯ್ಯೋ, ಹಾಗೇನಿಲ್ಲ, ಎಲ್ಲಿ ಹೋದ್ರೂ ಅಲ್ಲಿ ಅಡ್ಜಸ್ಟ್ ಆಗಬೇಕು. ಅಬ್ಬಾಬಾ, ನೀವಂತೂ ಜಿಮ್ ಪರ್ಸನಾಲಿಟಿ, ಎಲ್ಲಿದ್ರೆ ಹಂಗೆ ಅಡ್ಜಸ್ಟ್ ಆಗ್ಬಿಡ್ತೀರ. ಆದರೆ ನಮ್ಮ ಸತ್ಯ ಇದಳಲ್ಲ, ಅಡ್ಜಸ್ಟಿಂಗ್ ನೇಚರೇ ಇಲ್ಲ. ಸರಿ, ನಾನು ಹೋಗಿ ಸ್ವಲ್ಪ ಹೊತ್ತು ಮಲಗ್ತೀನಿ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ.
ಅದೊಂದು ಒಳ್ಳೆ ವಿಷಯ ಆಗ್ಬಿಡ್ತಲ್ಲ. ಬೆಳಿಗ್ಗೆ ತರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕಾಯ್ತಾ ಇದ್ದೆ, ಈಗೇನೋ ಸಮಯ ಸಿಕ್ಕಿದೆ. ಮಾತಾಡೋಕ್ ವಿಷಯನೂ ಇದೆ, ಮಾತಾಡೋಣ ಅಂತಂದ್ರೆ ದೊಡ್ಬಿಟ್ರೆ ಹೇಳಿ. ಏನ್ ವಿಷಯ? ಹೇಳ್ತೀನಿ, ಆದ್ರೆ ತಾವು ತಪ್ಪು ತಿಳ್ಕೊಬಾರ್ದಲ್ಲ. ಏನು ತಿಳ್ಕೊಳಲ್ಲ ಹೇಳಿ. ಅಲ್ಲ, ಸತ್ಯನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಆ ವಿಷಯ ಯಾಕೆ ಹೇಳ್ತಾ ಇದ್ದೀರಾ? ಯಾಕೋ ಇಲ್ಲ, ಇದು ಎಮರ್ಜೆನ್ಸಿ ಮಾತ್ರ ಅಲ್ವಾ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ನೋಡಿ, ಈ ದಿವ್ಯನ ಬಗ್ಗೆ ಆದ್ರೆ ಏನು ಪ್ರಶ್ನೆ ಮಾಡಂಗಿಲ್ಲ, ಎ ಟು ಝಡ್ ನಿಮ್ಗೆ ಗೊತ್ತು, ಲೋ ಮಾಡ್ಕೊಂಡಿದ್ರಲ್ವಾ, ಆದ್ರೆ ಸತ್ಯ ಆಗಲ್ವಲ್ಲ. ಹಾಗೇನಿಲ್ಲ, ಮದುವೆಗಿಂತ ಮುಂಚೆಯಿಂದನು ಸತ್ಯ ನನಗೆ ಗೊತ್ತು, ಬಟ್ ಆಸ್ ಅ ಫ್ರೆಂಡ್ ಅದು ನನಗೆ ಗೊತ್ತು. ಬಿಡಿ, ಗೊತ್ತಾ? ಏನ್ ಗೊತ್ತು? ಅದೇ ನಿಮ್ಮ ಫ್ರೆಂಡ್ಶಿಪ್ ವಿಷಯ ಅದು ಗೊತ್ತು. ಆದ್ರೆ ಹೇಳಿ ಅಂದ್ರೆ ಈ ಫ್ರೆಂಡ್ ಆಗಿರೋದೇ ಬೇರೆ, ಆದ್ರೆ ಮದುವೆಯಾಗಿ ಹೆಂಡತಿಯಾಗಿರತ್ತಿದೆಯಲ್ಲ ಅದೇ ಬೇರೆ. ನನ್ಗಿನ್ನೂ ಅಷ್ಟಾಗಿ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಿಲ್ಲ. ಅದಕ್ಕೆ ನಾನೇ ಖುದ್ದಾಗಿ ಸತ್ಯನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನೋ ಒಟ್ಟಿನಲ್ಲಿ ಮದುವೆ ಆಯ್ತಲ್ಲ, ಯಾರು ಯಾರನ್ನ ಮದುವೆ ಆದ್ರು ಅನ್ನೋದು ಮ್ಯಾಟರ್ ಅಲ್ಲ, ಮದುವೆ ಆಯ್ತು ಅನ್ನೋದಿದೆಯಲ್ಲ ಅದು ಅದು ಇಂಪಾರ್ಟೆಂಟ್. ಸತ್ಯ ನನ್ನ ಡೀಲ್ ಮರ್ತ್ಬಿಟ್ಟಿಯ? ಅದೇ ಹೇಳಿ ಮಾವ, ನಾನು ಸತ್ಯನ ಬಗ್ಗೆ ತಿಳ್ಕೊಬೇಕು, ಅವಳನ್ನ ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗತ್ತೆ. ಈಗ ನೋಡಿ, ಟ್ರ್ಯಾಕಿಗೆ ಬಂದ್ರಿ. ಸೀತಾ, ಯಾಕೆ ಊಟ ಮಾಡದೆ ಎದ್ದು ಬಂದೆ? ನನಗೆ ಹಸಿವಿಲ್ಲ ರೀ. ಯಾಕೆ ಸುಳ್ಳು ಹೇಳ್ತಿದ್ಯಾ? ನನ್ನ ಮೇಲೆ ಕೋಪನಾ? ಮತ್ತಿನ್ನೇನ್ರಿ, ಯಾವಾಗ ನೋಡಿದ್ರು ಸತ್ಯ ಸತ್ಯ ಫ್ಯಾಮಿಲಿಯವ್ರ ಬಗ್ಗೆ ಮಾತಾಡ್ತಿರಲ್ಲ, ನನಗೆ ಸಂಕಟ ಆಗಲ್ವಾ? ಹಾಗಂತ ನಿನ್ನ ಮಗಳು ಸತ್ಯ ಮತ್ತು ಅವ್ರ ಮನೆಯವ್ರ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ರೆ ನಾವು ಸುಮ್ಮನೆ ಇರ್ಬೇಕಾ? ಅವಳೇನು ಹೇಳಬಾರ್ದು ಹೇಳಿದ್ಲು ನೋಡಿ, ಆ ಸತ್ಯನ ನನಗೆ ಈ ಮನೆ ಸೊಸೆ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನನ್ನನ್ನು ಬಿಟ್ಬಿಡಿ. ಬಿಟ್ಬಿಡಿ ಅಂದ್ರೆ ಅದು ಹೇಗೆ ಸಾಧ್ಯ? ನಾಳೆ ಬೇಗ ರೂಟಕ್ಕೆ ನಾನು ಬರಲ್ಲ ಅಂತ ಹೇಳಿ ಎದ್ದು ಬಂದಿಯಲ್ಲ, ಅದು ತಪ್ಪಲ್ವಾ? ಯಾಕೆ ಹೋಗ್ಬೇಕು? ಆ ಸತ್ಯನ ನಮ್ಮನೇಲಿ ನೋಡೋಕ್ಕೆ ನನಗಾಗಲ್ಲ, ಮೈ ಎಲ್ಲ ಉರಿಯತ್ತೆ. ಅಂಥದ್ರಲ್ಲಿ ಅವ್ರ ಮನೆಗೆ ಹೋಗಿ ಅಲ್ಲೂ ಅವಳನ್ನೇ ನೋಡ್ಬೇಕಾ? ಮೋಸ ಮಾಡಿದವ್ರ ಮನೆಗೆ ಹೋಗಿ ಊಟ ಬೇರೆ ಮಾಡ್ಬೇಕಾ? ನನಗಾಗಲ್ಲ ರೀ. ನಾನು ಬರಲ್ಲ. ಬರಲ್ಲ ಬರಲ್ಲ ಅಂದ್ರೆ ಬರಲ್ಲ ರೀ ಅಷ್ಟೇ. ಅಲ್ವೇ, ಹೋಗಲ್ಲ ಅಂದಿದ್ದ ನಮ್ಮ ಕಾರ್ತಿಕ್ನ ಬಲವಂತ ಮಾಡಿ ಅಲ್ಲಿ ಹೋಗ್ದಾ ಇದ್ರೆ ತೊಂದರೆ ಆಗುತ್ತೆ ಅಂತ ನೀನೇ ಕಳಿಸ್ಕೊಟ್ಟೆ, ಈಗ ಬರಲ್ಲ ಅಂದ್ರೆ ಏನರ್ಥ? ಅವನೊಬ್ಬ ಹೋಗಿದಾನಲ್ಲ, ಅಷ್ಟು ಸಾಕು, ನಾನಂತ ಅವ್ರ ಮನೆ ಕಾಲು ಇಡಲ್ಲ. ಸರಿ, ನಿನ್ನ ಸಮಸ್ಯೆ ಏನು ಅಂತ ಹೇಳು. ಅಷ್ಟಕ್ಕೂ ಸತ್ತಿನ ಕಂಡ್ರೆ ಯಾಕೆ ನಿನಗೆ ಎಷ್ಟೊಂದು ಕೋಪ? ಅವಳು ಎಲ್ಲ ಹುಡುಗಿರ ತರ ಇಲ್ಲ, ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ಅಂತ ತಾನೇ? ಹೌದು ಹೌದು ಹೌದು. ಹಾಗಿದ್ರೆ ನಾನು ನಿನಗೊಂದು ಪ್ರಶ್ನೆ ಕೇಳ್ತೀನಿ ಗೀತಾ. ಇಷ್ಟೆಲ್ಲ ಸತ್ಯದ ಬಗ್ಗೆ ಕೊಂಕು ಮಾತಾಡೋ ನೀನು, ನಿನ್ನ ಮಗಳಿಗೆ ಏನೇ ಕಲಿಸಿದೀಯ? ಅವಳಿಗೆ ಶಾಸ್ತ್ರ ಸಂಪ್ರದಾಯ ಅನ್ನೋ ಗಂಧ ಗಾಳಿನಾದ್ರೂ ಇದೆಯಾ? ಅವಳು ಹಾಕೋ ಬಟ್ಟೆ ನೋಡಿದೀಯಾ? ಯಾವಾಗಲೂ ಇಂಗ್ಲಿಷ್ನವ್ರ ತರ ಮೆರಿತಾಳೆ. ನಿನ್ನ ಮಗಳನ್ನೇ ಕೂರಿಸ್ಕೊಂಡು ಕೇಳು, ನನ್ನ ಮಗಳಾಗಿ ನೀನು ಯಾಕೆ ಹೀಗಿದ್ದೀಯಾ ಅಂತ. ನಿನ್ನ ಮಗಳನ್ನೇ ಸರಿಯಾಗಿ ಇಟ್ಕೊಳ್ಳದೆ ಸೊಸೆನ ಪ್ರಶ್ನೆ ಮಾಡಕ್ ಹೋಗ್ತಾ ಇದೀಯ, ಇದು ನ್ಯಾಯ ಅಲ್ಲ. ನೀನು ಸತ್ಯನ ಬಗ್ಗೆ ಹೇಳೋ ಥರ ಕೀರ್ತನ ಗಂಡನ ಮನೆಯವರು ಅವಳ ಬಗ್ಗೆ ಹೇಳ್ಕೊತಾರಲ್ವಾ? ಯಾವ ಮನೆಯಿಂದ ಬಂದಿದ್ದವಳು, ಒಂಚೂರು ಶಾಸ್ತ್ರ ಸಂಪ್ರದಾಯ ಇಲ್ಲ ಅಂತ ಅವಳನ್ನ ಅವಳು ಗಂಡನ ಮನೆಯವ್ರು ಕೇಳಲ್ವಾ? ಸತ್ಯಳಿಗೆ ಶಾಸ್ತ್ರ ಸಂಪ್ರದಾಯ ಗೊತ್ತಿಲ್ಲ ನಿಜ, ಆದ್ರೆ ಮನುಷ್ಯತ್ವ ಅಂತ ಬಂದ್ರೆ ನಿನ್ನನ್ನು ಮೀರಿಸ್ತಾಳೆ.
ಮಾಡ್ತೀನಿ.